ಪ್ರಭಾವಂತನಿಂದ ಪಾರಿತೋಷಕವೇನೋ ಸಿಕ್ಕಿ ಅಷ್ಟರಲ್ಲಿ ನಾನು ಸಂತೋಷಗೊಳ್ಳುವುದಕ್ಕಿಲ್ಲ. ಪರೀಕ್ಷೆ ಮಾಡುವುದಕ್ಕಾಗಿ ಮುಂದಡಿ ಇಟ್ಟಿದ್ದೇನೆ, ಇನ್ನೂ ನಾನು ಮುಂದಡಿ ಇಡಬೇಕು. ಎಲ್ಲಿಗೆ ಅಂತ ಯೋಚನೆ ಮಾಡಿದ್ರೆ, ದೇವತೆಗಳ ಗುರು ಬೃಹಸ್ಪತಿ ಆಚಾರ್ಯರು ಅವರ ತಲೆಯಲ್ಲಿ ಸ್ವಲ್ಪ ಪಿತ್ತ ತುಂಬಿ ಹೋಗಿದೆ. ಆ ಪಿತ್ತವನ್ನು ಸ್ವಲ್ಪ ಇಳಿಸಿದ್ರೆ ಮತ್ತೆ ಮುಂದಿನ ಬಗ್ಗೆ ಯೋಚನೆ ಮಾಡಬಹುದು. ಆ ಕಡೆ ತರಲು ಇತ್ತಲಾಗಿ ಸ್ಪತಿಯು ಸ್ನಾನಕ್ಕೆ ನುತ್ತ ಗಂಗೆಯ ಸಾರಿ ಬರುತ್ತೀರೆ. ಗೀಷ್ಪತಿಯು ಎಂಬ ಸಾಧನೆಯನ್ನು ಮಾಡಿದ ಅಂತಾದ್ರೆ ಮಾಧವನೂ ಆಗಬಲ್ಲ, ಮಹಾದೇವನೂ ಆಗಬಲ್ಲ ಎನ್ನುವುದಕ್ಕೆ ನನ್ನ ಜೀವನವೇ ಜ್ವಲಂತ ಉದಾಹರಣೆಯಾಗಿದೆ. ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ಪ್ರಪಂಚ ಎಲ್ಲವನ್ನು ಸೃಷ್ಟಿಗೈದಾಗ ಆತನ ಮುಖಾಂಗದಿಂದ ಹುಟ್ಟಿಕೊಂಡವನೇ ನನ್ನಯ್ಯನಾದಂತಹ ಅಂಗೀರ. ಆದ್ದರಿಂದಲೇ ಅಂಗೀರಸ ನಾಮಕನಾದ ಅಂಗೀರಸ ಮಹಾಮುನಿಯಿಂದಲಾಗಿ ಕರ್ತಮ ಮಹಾರಾಯರ ಮಗಳಾದಂತಹ ಶ್ರದ್ಧಾದೇವಿಯ ಪಾವನ ಗರ್ಭಾಂಬುದಿಯಲ್ಲಿ 6 ಮಕ್ಕಳು ಹುಟ್ಟಿಕೊಂಡೆವು. ಅದರಲ್ಲಿ ಗಂಡು ಮಕ್ಕಳು ನಾವಿರುವರು, ಒಬ್ಬ ಬೃಹಸ್ಪತಿಯಾದಂತಹ ನಾನು, ಇನ್ನೋರ್ವ ನನ್ನ ಅನುಜನಾದಂತಹ ಉತತ್ಯ. ಸಾಧನೆಯನ್ನೇ ಬಯಸಿ ಸಾಧನೆಯನ್ನು ಮಾಡಿದ ಅಂತಾದ್ರೆ ವ್ಯಕ್ತಿಯವರು ಯಾವ ಮಟ್ಟಕ್ಕೆ ಏರಬಲ್ಲ ಎನ್ನುವುದಕ್ಕೆ ನನ್ನ ಜೀವನ ಜ್ವಲಂತ ಉದಾಹರಣೆ. ಆರ್ಜಿಸಿದಂತಹ ವಿದ್ಯಾ ಸಂಪತ್ತು ನಿಕ್ಷೇಪಗೊಂಡಂತಹ ತಪಸ್ಸಿನ ಬಲದಿಂದಲಾಗಿ ದೇವಗುರು ಪಟ್ಟವನ್ನು ಏರುವಲ್ಲಿವರೆಗೆ ಮುಟ್ಟಿದ್ದೇನೆ. ಹಾಗಾದ್ರೆ ದೇವಗುರು ಎಂದ್ರೆ ಏನು? ಪ್ರಪಂಚ 3 ನಾನು ಗುರುವಾಗಿದ್ದೇನೆ, ಲಘುವಲ್ಲ ಮತ್ತು ಗುರುವಾಗಿದ್ದೇನೆ. ಹಾಗಾದ್ರೆ ಕೇವಲ ದೇವತೆಗಳ ಜೊತೆಯಲ್ಲಿ ಮಾತ್ರ ಅಲ್ಲ, ಆಕಾಶ ಗಮನವೋ ಹವಿರ್ಭೋಜನವೋ ವರಪ್ರದಾನವೋ ಮೊದಲಾದಂತಹ ಯೋಗ್ಯತೆಯನ್ನು ನಾನು ಸಂಪಾದಿಸಿಕೊಂಡಿದ್ದೇನೆ. ಎಂದಿನಂತೆ ಇಂದು ಕೂಡ ಸ್ವರ್ಗಲೋಕದ ಸಭೆಯನ್ನೆಲ್ಲ ಪೂರೈಸಿಯಾಯ್ತು. ಆದ್ರೆ ಯಾಕೋ ಏನು, ಗಂಗಾ ಸರೋವರದತ್ತ ಹೋಗಿ ಸ್ನಾನವನ್ನು ಮಾಡಬೇಕು ಎನ್ನುವ ಹಾಗೆ ಮನಸ್ಸು ಹಂಬಲಿಸ್ತಾ ಉಂಟು. ಹಾಗಾದ್ರೆ ಸ್ವರ್ಗಲೋಕದಲ್ಲಿರುವಂತಹ ನಮಗೆ ಗಂಗಾ ಸ್ನಾನದ ಬಯಕೆ ಯಾಕೆ? ಹೋ, ಭವಿತವ್ಯದಲ್ಲಿ ಸಂಘಟಿಸಬಹುದಾದಂತಹ ಯಾವುದೋ ಒಂದು ಘಟನೆಗೆ ನಾವು ಕಾರಣೀಹೇತುವಾಗುವುದಕ್ಕಿದ್ದೇವೆ ಎನ್ನುವುದೇ ಜ್ವಲಂತ ಸತ್ಯ. ಹಾಗಾದ್ರೆ ತಡ ಮಾಡುವುದಲ್ಲ, ಗಂಗಾ ಸ್ನಾನಕ್ಕೆ ಬೇಕಾಗಿ ಭೂಲೋಕದತ್ತ ಇಳಿದಿದ್ದೇನೆ. ಮಿತ್ರ ತನು ಬಂದು ನಮಿಸಿದ ಅಗುತಲಾ ಚಲದಿ ಏನಿದಂಬುದ ಮಿತ್ರ ಜಾತ ಪೊರಟಿಗುದಾವಲ್ಲಿಗಿಂದು ಚಣಾಚ ಪೊರಟಿಗುದಾವಲ್ಲಿಗಿಂದು ನೀನೊರೆಯನೆ ಚನಿಪೇಳಿದನಲ್ದು ಎನಿದಂಬುಜ ಮಿತ್ರ ದಾತ ನಗೆ ಆನನ ತುಂಬಿಗುದೇನು ವಿಖ್ಯಾತ ಲಕ್ಷವನ್ನಾಗಿರಿಸಿಕೊಂಡು ವೇಗವಾಗಿ ನಾ ಹೋಗ್ತಾ ಇದ್ದೇನೆ ಅಂತಾದ್ರೆ ಇದಿರಾಗಿ ಬಂದವನ್ಯಾರು? ನಾನು ಶನಿ. ನೀನು? ಹೌದು. ರಾಶಿ ಚಕ್ರದಲ್ಲಿ ಸವ್ಯವಾಗಿ ನಾವು ತಿರುಗುತ್ತಾ ಇರುವವರು, ಗುರುವಾದಂತಹ ನಾನು, ತದನಂತರ ಶುಕ್ರ, ತದನಂತರ ನೀನಿರುವವ. ಹೌದು.
ಸವ್ಯವಾಗಿ ನಾವು ತಿರುಗುದಿದ್ರೆ ತಿರುಗುತ್ತಾ ಇರ್ತೇವೆ. ಆದ್ರೆ ನೀನು ನನ್ನ ಎದುರಿಗೆ ಬಂದಿದ್ದಿ ಎನ್ನುವ ಅಲ್ಲಿಗೆ ಗುರುಗಳೇ, ಓ ಇವಾಗೆಲ್ಲ ಸವ್ಯವಾಗಿ ತಿರುಗುವಂತಹ ಅಭ್ಯಾಸ. ಹೌದು, ನನಗೆ ಹಾಗಲ್ಲ, ಅಪಸವ್ಯವಾಗಿಯೂ ತಿರುಗುವ ಅಭ್ಯಾಸವಿದೆ. ಓ ಹೋ ಹೋ, ಆ ಯೋಗ್ಯತೆಯನ್ನು ಸಂಪಾದಿಸಿಕೊಂಡವ ನೀನು. ಹೌದು, ನಾವು ಸವ್ಯವಾಗಿ ಮಾತ್ರ ರಾಶಿ ಚಕ್ರದಲ್ಲಿ ತಿರುಗುವುದು, ತಿರುಗಬಹುದು. ನೀನು ಅಪಸವ್ಯವಾಗಿಯೂ ತಿರುಗಬಹುದು. ಬಿಡು, ಅದು ನಿನ್ನ ಯೋಗ್ಯತೆ, ಅದರ ಬಗ್ಗೆ ನಮ್ಮ ಆಕ್ಷೇಪ ಅಲ್ಲ. ಬೇಡ. ಆದ್ರೆ ನನಗೆ ಬಹಳ ವಿಚಿತ್ರ ಕಂಡದ್ದೇನು ಗೊತ್ತಾ? ಏನು? ಆಗುವುದಕ್ಕೆ ನೀನು ಅನ್ಯನಲ್ಲ, ನನ್ನ ಪ್ರಶಿಷ್ಯ. ಅಂದ್ರೆ ನನ್ನ ಶಿಷ್ಯನಾದಂತಹ ಸೂರ್ಯನ ಮಗ. ಹೌದಾ? ಹೌದು. ನನ್ನನ್ನು ನೋಡ್ತಾ ಇದ್ದಿ, ಯಾವುದೋ ಒಂದು ವಿನೋದದಿಂದ ನಗುತ್ತಾ ಇದ್ದಿ. ನಿನ್ನ ಮುಖದಲ್ಲಿ ಆನಂದದಲ್ಲಿ ನಗು ತುಂಬಿಕೊಂಡಿದೆ. ಹೊರಟವ, ಯಾವುದೋ ಒಂದು ಕಾರ್ಯಾರ್ಥಿಯಾಗಿ ಹೊರಟಿದ್ದಿ ಎನ್ನುವುದು ಅರ್ಥವಾಯಿತು. ಎಲ್ಲಿಗೆ ಹೊರಟವ? ನನ್ನನ್ನು ನೋಡಿ ನಗುತ್ತಿರುವುದು ಯಾಕೆ? ನನ್ನ ಇದಿರಿಗೆ ಬಂದದ್ಯಾಕೆ? ಹೇಳಬಹುದಾ? ಎಲ್ಲೆಲ್ಲಿಗೋ ಹೊರಟದ್ದಲ್ಲ, ಮತ್ತೆ ಇಲ್ಲಿಗೆ ಬಂದು ನಿಮ್ಮನ್ನು ಕಾಣುವುದಕ್ಕೆ, ನನ್ನನ್ನು ಕಾಣುವುದಕ್ಕೆನ್ನ ನುಡಿಯ ಬಂದಿದೆ ದ್ವಾದಶಾಲಯ ಸೇರಿ, ಕಾಲ ಬಂದಿದೆ ದ್ವಾದಶಾಲಯ ಸೇರಿ, ಪಾಲಿಬುದಪ್ಪಣಿಗೆ ಗುಣಕರನೆ ಆಲಿಸಬೇಕೆನ್ನ ನುಡಿಯ ಎನ್ನ ಆಲೋಚನೆಯ ತಿಳಿಯ ಪೇಳು ಜೀಯ ಜೀಯ ನುಡಿಯ. ಯಾವುದು ನಿನ್ನ ನುಡಿ? ಓ ಗುರುಗಳೇ, ಏನೋ ನಿಮ್ಮನ್ನೇ ಹುಡುಕಿಕೊಂಡು ಬಂದವ ನಾನು. ನನ್ನನ್ನು ಹುಡುಕಬೇಕು ಅಂತಾದ್ರೆ ನೀನು ಇಲ್ಲಿಗೆ ಯಾಕೆ ಬಂದದ್ದು? ಸ್ವರ್ಗಕ್ಕೆ ಬರಬೇಕಿತ್ತು. ದೇವಲೋಕಕ್ಕೆ ಬರಬೇಕು ಅಂತಲೇ ಹೊರಟದ್ದು. ಆದ್ರೆ ಮಧ್ಯ ಪಥದಲ್ಲಿ ತಾವು ದೊರೆತೀರಿ ಅಂತ ಆದ್ರೆ ಅಷ್ಟು ದೂರದವರೆಗೆ ಯಾಕೆ ಪಯಣ ಬೆಳೆಸಬೇಕು? ಹಾಗಾಗಿ ನಿಮ್ಮನ್ನು ಕಂಡ ಕ್ಷಣ ನಿಮ್ಮ ಬಳಿಗೆ ಓಡೋಡಿಕೊಂಡು ಬಂದೆ. ಬರುವುದಕ್ಕೂ ಕಾರಣವಿದೆ. ಏನೋ? ದ್ವಾದಶದ ಕಾಲವಿದು. ಹೌದು, ನಿಮ್ಮ ರಾಶಿ ಚಕ್ರದಲ್ಲಿ ನನಗೆ ಪ್ರವೇಶ ಮಾಡುವುದಕ್ಕೆ ಅನುಕೂಲ ಮಾಡಿಕೊಡಬೇಕು. ಅರರೆಗೆ ನಿದು ಬಂತೋ ಪೀಡೆ ಅರ ಗುರುವಾದ ಎಲ್ಲ ಕಾಡಲು ಮನ ಮಾಡೆ ತುರಿತವಲ್ಲವಿ ಶಿಷ್ಯ ತೆರಳೆಯ ನೀನು ಪರಮ ಸತ್ಯಾತ್ಮನು ಸುರ ಗುರು ನಾನು ಅರರೆ ಏನಿದು ಬಂತು ಪೀಡೆ ಇದೊಂದು ಒಳ್ಳೆ ಪೀಡನೆ ಆಯ್ತಲ್ಲ. ಯಾಕೆ ನನ್ನನ್ನು ಬಾಧಿಸ್ತೇನೆ ಎನ್ನುವ ಹಾಗೆ ಹೇಳ್ತಾ ಇದ್ದಿ? ಹೌದು. ನಾನು ಯಾರು ಅಂತ ಗೊತ್ತುಂಟ ನಿನಗೆ? ದೇವಗುರುಗಳು ಏರಿದ ಎತ್ತರ ಮಾಡಿದ ಸಾಧನೆ ಮತ್ತೊಬ್ಬನಿಗೆ ಎಣಿಸುವುದಕ್ಕೂ ಸಾಧ್ಯ ಇಲ್ಲ. ಎಣಿಸ್ಲಿಕ್ಕೆ ಏನು ಅದು? ಅಷ್ಟು ಸಾಧನೆಯನ್ನು ಮಾಡಿದ ಯೋಚನೆ ಮಾಡುವುದಕ್ಕೂ ಸಾಧ್ಯವಿಲ್ಲ. ಹೌದು, ಅಂತಹ ಯೋಗ್ಯತೆ ಉಳ್ಳಂತಹ ದೇವಗುರುವನ್ನು ನೀನು ಪೀಡಿಸ್ತೇನೆ ಎನ್ನುವ ಹಾಗೆ ಹೇಳ್ತಾ ಇದೆಯಲ್ಲ. ಈಗ ನಿಮಗೆ ಕಾಲ ಬಂದಿದೆಯಲ್ಲ ಗುರುಗಳೇ. ಕಾಲ ಬಂದದ್ದು ಹೌದು, ಆದ್ರೆ ಯಾರು ಯಾರನ್ನು ಪೀಡಿಸುವುದು ಎನ್ನುವ ಹಾಗೆ ಇರ್ತದೆ. ಗುರುಗಳನ್ನು ಶಿಷ್ಯ ಪೀಡಿಸುವುದು ಬಾರದು. ಯಾಕೆ ಬಾರದು? ಪ್ರಪಂಚಕ್ಕೆ ಪ್ರಪಂಚದಲ್ಲಿ ನಾವು ಹೊಸತಾದ ಪಾಠವನ್ನು ಕೊಟ್ಟ ಹಾಗಾಗುತ್ತದೆ. ಯಾವುದದು? ಗುರುಗಳಿಗೆ ತೊಂದರೆ ಮಾಡುವುದು ಶಿಷ್ಯರಾದವರ ಒಳ್ಳೆ ಶಿಷ್ಯರ ಲಕ್ಷಣವ? ಗುರುಗಳಿಗೆ ತೊಂದರೆ ಶಿಷ್ಯರು ಮಾಡದಿದ್ರೆ ಗುರುಗಳ ಪ್ರತಿಭೆ ಲೋಕದಲ್ಲಿ ಪ್ರಕಟವಾಗುವುದಿಲ್ಲ. ನನ್ನ ಪ್ರತಿಭೆ ಕಂಡದ್ದು ಸಾಕು, ಇದು ನೀನು ತೋರಿಸ್ಲಿಕ್ಕೆ ಬರಬೇಕು. ಅಲ್ಲ, ಪ್ರತಿಭೆ ಪ್ರಕಟವಾಗಬೇಕು ಅಂತಂದ್ರೆ ಗುರುಗಳನ್ನು ಸ್ವಲ್ಪ ಪೀಡಿಸಬೇಕು. ಪೀಡಿಸುವುದು ಹೌದಾ? ಆದ್ರೆ ನಾನ್ಯಾರು ಹೇಳು? ಗುರು ಪರಮ ಸಚ್ಚರಿತನಾಗಿದ್ದೇನೆ, ಹೌದು, ಧಾರ್ಮಿಕನಾಗಿದ್ದೇನೆ, ಸತ್ಯ ಧರ್ಮಾತ್ಮನಾಗಿದ್ದೇನೆ. ಹೌದು, ಹೇಳಿ ಕೇಳಿ, ನೀನ್ಯಾರು? ನನ್ನ ಶಿಷ್ಯನಾದಂತಹ ಸೂರ್ಯನ ಮಗ. ಹೌದು. ಹೌದಾ? ಹಾಗಾದ್ರೆ ನೀನು ನನ್ನನ್ನು ಬಾಧಿಸಿದ್ರೆ ಒಂದು ನಿನಗೆ ದೋಷ ಬರ್ತದೆ, ಇನ್ನೊಂದು ಪರಮ ಧಾರ್ಮಿಕ
ಭಾಜನಾದಂತಹ ನನ್ನನ್ನು ವಾದಿಸಿದ್ರೆ ಲೋಕದ ನಿಂದನೆಗೂ ನೀ ಭಾಜನಾಗಬೇಕಾಗ್ತದೆ. ಆದ್ರಿಂದ ಬೇರು ಹೋಗ. ನಮ್ಮಪ್ಪನಿಗೆ ಗುರುಗಳು ನೀವು ಅಲ್ವೇ? ನಿಮ್ಮನ್ನು ನಾನು ಅಜ್ಜಂತ ಕರೀಲಿಕ್ಕಾಗ್ತದ? ಆಗುದಿಲ್ಲ. ಗುರುಗಳು ಅಂದ್ರೆ ಕರಿಬೇಕು. ಯಾರಾದರೆ ನಯ್ಯ ನಾನು ದಯತೋ ಹರಿಯುಳಿದ ನಿಯಮವನು ನೀರುವದಂತಯ್ಯ ಹೇಳ ನಗತಿಯ ಮೂರ್ಖತ್ತು ಮಾತಾಡುವೆ ನಯ್ಯ ಯಾರಾದರೆ ನಯ್ಯ ನಾನು ದಯ ತೋರಿನು ಹರಿಯುಳಿದಿಗ ನಿಯಮವನು ಆತ್ಮನೋ ಸಚ್ಚರಿತನೋ ಗೋಯವ ಗುರುವೋ ಏನೇ ಆಗ್ಲಿ ಯಾರಾದರೂ ನನಗೆ ಲೆಕ್ಕವಲ್ಲ. ಆ ಹರಿ ನನಗೇನಪ್ಪಣೆ ಮಾಡಿದ್ದಾರು ಆ ಕೆಲಸವನ್ನು ಮಾಡಬೇಕಾದ ನನ್ನ ಕರ್ತವ್ಯ. ನಿಮ್ಮನ್ನು ಪೀಡಿಸುವುದಕ್ಕಾಗಿ, ನಿಮ್ಮ ರಾಶಿ ಚಕ್ರದಲ್ಲಿ ಪ್ರವೇಶ ಮಾಡುವುದಕ್ಕಾಗಿ ಇಲ್ಲಿಯವರೆಗೆ ನಾನು ಬಂದಿದ್ದೇನೆ. ಮತ್ತೆ ಹಿಮ್ಮುಖವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಹೆಚ್ಚು ಬೇಡ, 30 ಮಾಸ ಸಾಕು. ನನಗೆ ಆಲೋಚನೆ ಮಾಡುವುದಕ್ಕೆ ಅರೆಗಳಿಗೆ ಅವಕಾಶ ಕೊಡ್ತೀಯ? ಬಹುಶಃ ಹೋದ ಇವ ಅಟ್ಟು ಬೇಡನು ಕೇಳ ನಿವನು ಎತ್ತ ಹೋದರು ಸನಿಯವ ಬೆನ್ನ ಬಿಡನು ಮಿತ್ರ ತಂದಾದನಿ ಕೇಳಲ್ಲ ನುಡಿಯ ಮತ್ತೆ ನಾಗೇದಾವ ಸಾಕು ಸಾಕೈಯ. ಅಲ್ಲ, ದೇವಗುರುವಾದಂತಹ ಒಂದು ಸೌಜನ್ಯಕ್ಕಾದ್ರೂ ನನ್ನನ್ನು ಬಿಡ್ಲಿಕ್ಕೆ ಆಗುವುದಿಲ್ವ? ಆಗುವುದಿಲ್ಲ. ಅಲ್ಲ, ನಾನಿನ್ನು ಹತ್ತಿರಲ್ಲ ಇಲ್ಲಿ ಸತ್ರು ನನ್ನನ್ನು ನೀನು ಪೀಡಿಸದೆ ಬಿಡುವುದಿಲ್ಲ ಅಂತ ಅರ್ಥ ಆಯ್ತು. ಪೀಡನೆ ಅಂತಲ್ಲ ಅದು, ರಾಶಿ ಚಕ್ರದಲ್ಲಿ ಪ್ರವೇಶ ಮಾಡು, ಮತ್ತೆ ಏನಾಗುತ್ತದೆ ಅಂತ ನನಗೆ ಗೊತ್ತಿಲ್ಲ. ಸರಿ, ಆಯ್ತು, ನಿಲ್ಲಿ, ಸರಿ ನಿಲ್ಲಿ, ಬರ್ತೇನೆ. ನಿನಗೆ ಅವಕಾಶವನ್ನಿತ್ತಿದ್ದೇನೆ. ಹೌದಾ? ಆದ್ರೆ ನನಗೆ ಅವಧಿಯನ್ನು ತಿಳಿಸಬೇಕು. 30 ಮಾಸ ಅಂತ ಹೇಳಿದ್ನಲ್ಲ. 30 ಮಾಸ ನನಗೆ ಅವಕಾಶ ಕೊಡಬೇಕು. ನಾನು ಯಾರು ಗೊತ್ತುಂಟ ನಿನಗೆ? ದೇವಗುರು. ದೇವಗುರುವಾದಂತಹ ಬೃಹಸ್ಪತಿ. ನಾನು ಒಂದು ದಿವಸ ದೇವಲೋಕದ ಸಭೆಗೆ ಹೋಗದಿದ್ರೆ ಅಲ್ಲಿ ಎಲ್ಲ ಅಲ್ಲೋಲ ಕಲ್ಲೋಲ ಆದಿತ್ತು. 30 ಮಾಸ ನಾನು ನಿನ್ನ ಬಾಧೆಯಲ್ಲಿದ್ರೆ ಸ್ವರ್ಗಲೋಕಕ್ಕೆ ಯಾರು ಗುರು? ಯಾರು ಅಲ್ಲಿ? ಯಾರನ್ನಾದ್ರೂ? ಆಗುದಿಲ್ಲ, ನಾನೇ ಹೋಗ್ಬೇಕು. ಹೆಚ್ಚಾಗ್ತದೆ. ಕಡಿಮೆ ಮಾಡು, ಕಡಿಮೆ ಮಾಡು. ಹಾಗಾದ್ರೆ ಬೇಡ. 30 ವಾರ ಆದಿ ತಗೊಳ್ಳಿ. 30 ವಾರ ಏನು ಅಂತ ತಿಳ್ಕೊಂಡಿದ್ದಿ? ನನಗೆ ಮನೆ ಇಲ್ವಾ? ಯಾರಿಗೆ ಗೊತ್ತು? ಹೆಂಡತಿ ಇಲ್ವಾ? ಯಾರಿಗೆ ಗೊತ್ತು? ನಾನು ಮನೆಗೆ ಹೋಗದಿದ್ರೆ ನನ್ನ ಹೆಂಡತಿ ಕೇಳೋದು ಬೇರೆ ಯಾರನ್ನು ಕೇಳ್ಬೇಕು ಗುರುಗಳೇ? ಹಾಗಲ್ವ, ನನ್ನ ಹೆಂಡತಿಗೆ ನನ್ನ ಮೇಲೆ ಅಷ್ಟು ಗೌರವ ಭಾವ ಇರಬಹುದು. ಮನೆ ಸಂಸಾರಿಯಾದಂತಹ ನನಗೆ ನನ್ನದಾದಂತಹ ಕೆಲವಾರು ಕೆಲಸ ಕಾರ್ಯಗಳಿರುವ ಕಾರಣ 30 ವಾರ ಹೆಚ್ಚಾಯ್ತು. ಕಡಿತಗೊಳಿಸು. 30 ವಾರವೂ ಹೆಚ್ಚಾಯ್ತು. ಹೆಚ್ಚಾಯ್ತು. ಬೇಡ, 30 ದಿವಸ ಸಾಕು ನನ್ನ. 30 ದಿವಸ? ಒಂದು ತಿಂಗಳು. 30 ದಿವಸ ಆಗುವುದಿಲ್ಲ. ನನ್ನನ್ನೇ ಹುಡುಕಿಕೊಂಡು ಬಂದಂತಹ ಅನೇಕ ಮಂದಿ ಶಿಷ್ಯರಿದ್ದಾರೆ, ಅವರಿಗೆಲ್ಲ ಬೋಧನೆ ಮಾಡುವುದಕ್ಕುಂಟು. ಅದು ಹೆಚ್ಚಾಯ್ತು. ಕಡಿಮೆ ಮಾಡು. ಅಯ್ಯೋ, ಇನ್ನೂ ಕಡಿಮೆ ಮಾಡ್ಬೇಕು. ಕಡಿಮೆ ಮಾಡು ನೀನು. ಗುರುಗಳೇ, 30 ಗಳಿಗೆ ಅಂತೂ ನಿನಗೆ 3 ಬಿಟ್ಟು ವ್ಯವಹಾರ ಇಲ್ಲ. 3 ಬಿಟ್ಟು ಯಾವ ವ್ಯವಹಾರ ಮಾಡುವುದಿಲ್ಲ ನಾ. ಸರಿ, ಅಂತೂ 30 ಗಳಿಗೆ. ಸರಿ ಸರಿ, ಕೊಟ್ಟಿದ್ದೇನೆ. ಕೊಟ್ಟಿದ್ದೀರಲ್ಲ. ಜಾಗ್ರತೆ, ಪೀಡಿಸ್ತಾ ಇರುವುದು ಲಘುವನ್ನಲ್ಲ, ಗುರುವನ್ನು. ಗುರುವನ್ ನೆನಪಿರ್ಲಿ. ಆದೀತು. ಜಾಗ್ರತೆ. ಯಾವುದು? 30 ಮಾಸದಲ್ಲಿ ಕೊಡುವಂತಹ ಶಿಕ್ಷೆಯನ್ನು 30 ಗಳಿಗೆಯಲ್ಲಿ ಕೊಟ್ಟೇನು ಅಲ್ಲ ಹೇಳಿದ್ದು ನಾನು. ನಾನು ಯಾರು ಗೊತ್ತುಂಟ ನಿನಗೆ? ಗುರುಗಳು ಅಂತ ನಾನು ಗೊತ್ತಿಲ್ವಾ? ನನ್ನ ಒಂದು ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ದೇವೇಂದ್ರನೇ ಬರ್ತಾನೆ. ಹೌದು, ಹೆಚ್ಚು ಕಡಿಮೆ ಆಗಿದೆ. ಬರ್ತಾನೆ, ಗೊತ್ತುಂಟ? ಹೋಗು, ಹೋಗು, ಅವಕಾಶ ಕೊಟ್ಟಿದ್ದೇನೆ, ಹೋಗು. 30 ಗಳಿಗೆ ಆಯ್ತು, ಹೋಗು. 30 ಮಾಸದಲ್ಲಿ ಕೊಡುವುದನ್ನು ಆಯ್ತು ಪುಣ್ಯಾತ್ಮ, ಅದನ್ನೇ ಹೇಳುದ. ನೆನಪಿ ಹೇಳಿದ್ದು ನನಗೆ ನೆನಪುಂಟು. ಒಮ್ಮೆ ಹೋಗದಿದ್ರೆ ಈಗ ನಾನು ಹೋಗ್ತೇನೆ. ಎಲ್ಲಿಗೆ? ನಾನೇ ಎಲ್ಲಿಯಾದ್ರೂ ಹೋಗ್ತೇನೆ. ನೀವು ಹೋಗ್ಲಿಕ್ಕಿಲ್ಲ, ನಾನು ಪ್ರವೇಶ ಮಾಡಿ ಆಗಿದೆ. ನಾನು ಯಾಕಾದ್ರೂ ಗಂಗಾ ಸ್ನಾನಕ್ಕೆ ಬಂದ?
ಒಟ್ಟಾರೆಯಾಗಿ ಇವ ಸಿಕ್ಕಿದ ಏನೋ 30 ಗಳಿಗೆ ಪೀಡಿಸ್ತಾನಂತೆ. ಅಲ್ಲ, ಇವುಗಳ ತಲೆಯಲ್ಲೆಲ್ಲ ಏನು ನಮ್ಮ ಮುಂದೆ? ಅಲ್ಲ, ದೇವ ಗುರುವಾದಂತಹ ನನ್ನನ್ನು ಪೀಡಿಸಿ ಹೌದಾ ಇವ ನನ್ನನ್ನು ನಡಗಿಸುವುದು? ನೋಡುವ, ಏನೋ ಹೇಳಿದ್ದಾನೆ, ಮಾಡ್ಲಿ, ಅವ ಎಷ್ಟು ಕೂಡ್ತದೆ ಅಷ್ಟನ್ನು ಮಾಡ್ಲಿ, ನಾನೇನು ಎನ್ನುವುದು ಪ್ರಪಂಚಕ್ಕೆ ಗೊತ್ತುಂಟು.